ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲಲ್ಲಿ ಭಾರಿ ಬದಲಾವಣೆ ಆಗಿದೆ. ಕಾರಣ ಬಂದುಬಿಟ್ಟು ನಿಮಗೆ ಗೊತ್ತಿರೋಗೆ, ಕರ್ನಾಟಕದಲ್ಲಿ ಕೋವಿಡ್ ಹೆಚ್ಚು ಆಗ್ತಿರೋ ಆತಂಕ ಮತ್ತು ಲಾಕ್ಡೌನ್ ಆಗೋ ಚಾನ್ಸಸ್ಸು. ಅದರಿಂದ ಪಿ ಯು ಎಕ್ಸಾಮ್ನ ಮುಂದೂಡಿದ್ದಿರು. ಮುಂದೂಡಿ ಈಗ ಫೈನಲಿ ಟೈಮ್ ಟೇಬಲ್ ಬಂದಿದೆ. ಯಾವಾಗಂದರೆ 29/11/2021, ಇದೇ ನವಂಬರ್ 29/11/2021 10/12/2021, ಅಂದರೆ ಡಿಸೆಂಬರ್ 10 ತಾರೀಕವರೆಗೂ ನಿಮಗೆ ಎಕ್ಸಾಮ್ ನಡೆಯುತ್ತೆ. ಅದು ಕೂಡ ಅದಕ್ಕೋಸ್ಕರ ತಮ್ಮ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ನೀವು ಟೈಮ್ ಟೇಬಲ್ನ ಅಫಿಷಿಯಲ್ ಪಿ ಯು ವೆಬ್ಸೈಟಲ್ಲಿ ಸಿಗ್ತದೆ, ನೋಡ್ಬೋದು. ಅಥವಾ ನಾನು ನಮ್ಮ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಹೀಗೆ ಕಮೆಂಟ್ ಮಾಡಿ ಅಥವಾ ಡಿ ಎಮ್ ಮಾಡಿ, ಆಗ ನಾನು ನಿಮಗೆ ಟೈಮ್ ಟೇಬಲ್ ಬೇಕು ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ಟೈಮ್ ಟೇಬಲ್ ಬಂದುಬಿಟ್ಟು ಪಿ ಯು ಸಿ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ 12 ತಾರೀಕು ಇವತ್ತು ಬಿಟ್ಟಿದ್ದಾರೆ ಟೈಮ್ ಟೇಬಲ್ನ. ಟೈಮ್ ಟೇಬಲ್ ಬಂದುಬಿಟ್ಟು ಮಾರ್ನಿಂಗ್ ಸೆಷನ್ ಇದೆ ಮತ್ತು ಆಫ್ಟರ್ನೂನ್ ಸೆಷನ್ ಇದೆ. ಮಾರ್ನಿಂಗ್ ಸೆಷನ್ ಬಂದುಬಿಟ್ಟು ಬೆಳಿಗ್ಗೆ 9-12:15, ಆಫ್ಟರ್ನೂನ್ ಸೆಷನ್ ಬಂದುಬಿಟ್ಟು 2-15:00. 29 ತಾರೀಕು ನಮಗೆ ಮಂಡೆ, ಅಂದರೆ 29/11/2021, ಅಂದರೆ 29 ತಾರೀಕು ಮಂಡೆಯಿಂದ ಶುರು ಆಗ್ತದೆ ಕನ್ನಡ. ಮತ್ತು ಮಧ್ಯಾಹ್ನ ಬಂದುಬಿಟ್ಟು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಅರಬಿಕ್, ಫ್ರೆಂಚ್ ಇರ್ತದೆ. 30 ತಾರೀಕು ಇಂಗ್ಲೀಷ್ ಇರ್ತದೆ. 1 ತಾರೀಕು ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇರ್ತದೆ. 2 ತಾರೀಕು ಬಂದುಬಿಟ್ಟು ಎಕನಾಮಿಕ್ಸ್ ಮತ್ತು ಕೆಮಿಸ್ಟ್ರಿ ಇರ್ತದೆ. ಮತ್ತು 3 ತಾರೀಕು ಬಂದುಬಿಟ್ಟು ಪೊಲಿಟಿಕಲ್ ಸೈನ್ಸ್, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಜಿಯಾಲಜಿ. ಆ್ಯಂಡ್ ಆಫ್ಟರ್ನೂನ್ ಸೆಷನ್ ಬಂದುಬಿಟ್ಟು ಕರ್ನಾಟಕ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್, ಸ್ಟ್ಯಾಟಿಕ್ಸ್. 4 ತಾರೀಕು ಆಲಿಡೇ ಇರುತ್ತೆ, ಯಾಕಂದರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಇರೋ ಕಾರಣ. 5 ತಾರೀಕು ಬಂದುಬಿಟ್ಟು ಸಂಡೇ ಇರೋ ಕಾರಣ ಅದು ಕೂಡ ಆಲಿಡೇ ಇರ್ತದೆ. 6 ತಾರೀಕು ಬಂದುಬಿಟ್ಟು ಸೋಷಿಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರ್ತದೆ. ಮಧ್ಯಾಹ್ನ ಬಂದುಬಿಟ್ಟು ಬೇಸಿಕ್ ಮ್ಯಾಥ್ಸ್ ಇರ್ತದೆ. 7 ತಾರೀಕು ಅಕೌಂಟೆನ್ಸಿ, ಎಜುಕೇಷನ್, ಹೋಮ್ ಸೈನ್ಸ್ ಇರ್ತದೆ. 8 ತಾರೀಕು ಬಿಸ್ನೆಸ್ ಸ್ಟಡಿ ಮತ್ತು ಲಾಜಿಕ್ ಇರ್ತದೆ. ಮಧ್ಯಾಹ್ನ ಬಂದುಬಿಟ್ಟು ಆಪ್ಷನ್ ಕನ್ನಡ ಇರ್ತದೆ. 9 ತಾರೀಕು ಬಂದುಬಿಟ್ಟು ಜಿಯೋಗ್ರಫಿ ಮತ್ತು ಸೈಕಾಲಜಿ ಇರ್ತದೆ. ಮಧ್ಯಾಹ್ನ ಬಂದುಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ, ರೀಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರ್ತದೆ. ಇನ್ನು 10 ತಾರೀಕು ಫ್ರೈಡೇ ಹಿಂದಿ ಇರ್ತದೆ. ಇಲ್ಲಿ ಬಂದುಬಿಟ್ಟು ಉರ್ದು ಮತ್ತು ಸಂಸ್ಕೃತ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜ್ನ ಕಂಡಕ್ಟ್ ಮಾಡಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಮಾಡಿ ಅಥವಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.